ಹಲೋ, ನಮಸ್ಕಾರ ಅಣ್ಣ. ನಾನು ಪ್ರಸಾದ್ ದೇಶಪಾಂಡೆ ಅಂತ, ಬೆಳಗಾಂ ಡಿಸ್ಟಿಕ್ ಇಂದ ಮಾತಾಡೋದಣ್ಣ. ಏನಪ್ಪ? ಹಾಗೆ ಅಣ್ಣ, ಒಂದು 3 ತಿಂಗಳಿಂದ ನಿಮ್ ನಂಬರ್ ಬೇಕು ಬೇಕು ಅಂತ ಕೇಳ್ತಾ ಇದ್ದೀನಿ. ಬೇಕು ಅಂತ ಬೇಕಪ್ಪ. ಬೇರೆ ಅಣ್ಣ, ಯಾಕಂದ್ರೆ ಒಬ್ರು ಮನುಷ್ಯರ ಹತ್ರ ಬೈಸ್ಕೊಳ್ಳೋದು ಚೆನ್ನಾಗಿರುತ್ತೆ. ಯಾಕಂದ್ರೆ ನಾವು ಆಕಾರದಲ್ಲಿ ಮಾತ್ರ ಮನುಷ್ಯರ ಅಣ್ಣ, ಆಚಾರದಲ್ಲಿ ಮನುಷ್ಯರಲ್ಲ. ನೀವು ಆಕಾರ ಆಚಾರದಲ್ಲಿ ಎರಡು ರೀತಿಯಲ್ಲೂ ಮನುಷ್ಯರಿದ್ದೀರಾ. ನಾನು ತುಂಬಾ ದೊಡ್ಡ ಪಾಪಿಸ್ಟ್ ಕಣು. ಯಾಕಣ ಆತರ ಇಲ್ಲಣ್ಣ? ಪಾಪಿಸ್ಟ್ ಅನ್ನೇ ಕೆಟ್ಟದಾಗ ಬೈಯೋದು ಅಣ್ಣ. ಪಾಪಿ ಅನ್ನೋದ್ರಲ್ಲೂ ಪಾಪ ಇದೆ ಅಲ್ಲ, ಅದ್ರಲ್ಲೂ ಚಿಕ್ಕ ಮಗು ತರ ಒಂಥರ ಮನಸ್ಸು ಒಂಥರ ಏನೋ ಗೊತ್ತಾಗ್ತಾ. ಕರೆಕ್ಟ್ ಹೇಳಿದ್ಯ ನೀನು, ಎಂತ ಬುದ್ಧಿವಂತ ಕಣ ನೀನು. ಅರೇ, ಇದು ನನ್ ಅಹೋರಾತ್ರ ಗೊತ್ತೇ ಇರ್ಲಿಲ್ಲ. ಪಾಪಿಷ್ಟ ಇಲ್ಲ, ಪಾಪ ಪಾಪ ಅಂದ್ರೆ ಸಣ್ಣ ಪಾಪ ಅಂತ. ಇದು ನೋಡ ಎಂತ ಮೀರ್ ನೀವೆಲ್ಲ ಎಂತ ನೋಡಪ್ಪ. ಆತರ ಇಲ್ಲ ಅಣ್ಣ, ಅದೇನಂದ್ರೆ ನಿಮ್ ಹತ್ರ ಮಾತಾಡ್ಬೇಕಾದ್ರೆ ಒಂಥರ ಏನೋ ಒಂಥರ ಒಳ್ಳೆ ಅರ್ಥ ಕೊಟ್ಟೆ ನೀನು. ಪಾಪಿಷ್ಟ ಅಂದ್ರೆ ಪಾಪ ಅಂದ್ರೆ ಚಿಕ್ಕ, ನಮ್ಮ ಮನೆಯಲ್ಲೊಂದು ಸಣ್ಣ ಪಾಪವಿರುವುದು, ಮುತ್ತು ಕೊಡಲು ಹೋದರ ಅದಕ್ಕೆ ಸಿಟ್ಟು ಬರುವುದು ಅಲ್ಲ. ಹಂಗೆ ನೀನು ಪಾಪ ಅನ್ನೋ ಮಗು ಇಷ್ಟ, ಮಗು ಇಷ್ಟ ಪಡುವವನು ಪಾಪಿಷ್ಟ ಅಂತ ಒಳ್ಳೆ ಅರ್ಥ ಕೊಟ್ಟಿಯೋ. ಮಗು ಯಾರನ್ನ ಇಷ್ಟ ಪಡುತ್ತೆ? ಯಾರಲ್ಲಿ ನಿಷ್ಕಲ್ಮಷ ಮನಸ್ಸಿರುತ್ತೋ ಅವನನ್ನ ಇಷ್ಟ ಪಡುತ್ತೆ. ಓ, ಹಾಗಾದ್ರೆ ನೀನು ಪಾಪಿಷ್ಟ ಇವತ್ತಿಂದ. ಹೌದಣ್ಣ, ನಾನು ಹೇಳಿದ್ದಲ್ಲ ಆಕಾರದಲ್ಲಿ ಮಾತ್ರ ಮನುಷ್ಯರು, ಆಚಾರದಲ್ಲಿ ಇಲ್ಲ. ನೀನು ಮಹಾಪಾಪಿಷ್ಟ ಕಣ. ಮತ್ತೆ ಮತ್ತೆ ಮಹಾಪಾಪಿಷ್ಟ ಅಂದ್ರೆ ನಿಮ್ಗೆ ದೊಡ್ಡವನಾಗ್ಬಿಡ್ತಾನ. ಆತರ ಬೇಡ, ದೊಡ್ಡವ್ರ ಆಗ್ಬೇಕು. ಇವನು ಮಹಾಮೂರ್ಖ ಕಣ. ಮೂರ್ಖತ್ವ ಅಲ್ಲ, ಮೂರ್ಖನ ಮಾತುಗಳು ಒಂದು ಇದ್ರಲ್ಲಿ ಪುಸ್ತಕದಲ್ಲಿ ಹೇಳಿದಿರಲ್ಲ. ಆಕ್ಚುಲಿ ಏನಂದ್ರೆ ಅಣ್ಣ, ನಮ್ಮ ಬೆಳಗಾಂ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಬಹುದಾ? ಯಾಕೋ ಸ್ವಲ್ಪ ಪ್ರೊನೌನ್ಸಿಯೇಷನ್ ಸರಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಮಾತಾಡೋದು. ನನಗೆ ತುಂಬಾ ಇಷ್ಟ ಬೆಳಗಾಂ ಲ್ಯಾಂಗ್ವೇಜ್. ನಾವು ಮುಂಬೈಯಿಂದ ಬೆಂಗಳೂರಿಗೆ ಮೊದಲು ಬಸ್ ಅಲ್ಲಿ ಹೋಗ್ತಿದ್ದೆ. ಅವಾಗೆಲ್ಲ ಬಸ್ ಅಲ್ಲಿ ಹೋದಾಗ ಅಥವಾ ಯಾರಾದ್ರೂ ಕಾರ್ ಅಲ್ಲಿ ಹೋಗೋದಾಗ ಬೆಳಗಾಂ ಧಾರವಾಡ ವರ್ಗೂ ಬೋರ್ಡ್ ಓದೋದೇ ಇವನಿಗೆ ಖುಷಿ. ಹೋಟೆಲಾ, ದವಾಖಾನ, ದವಾಖಾನೆ, ದವಾಖಾನ ಏನೋ ನಾ 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 ಅಕಾರ ಅರ್ಧಕ್ಷರ ಇರೋದಿಲ್ಲ ಅವ್ರದ್ದು. ಖಾನ ಇನ್ನು ಏನಂತಾರೆ ಇದು, ಇದು ದುಖಾನ, ದುಖಾನ ದುಖಾನ ಅಂದ್ರೆ ಅದೊಂದು ಹಿಂದಿ ವರ್ಡ್, ಅಂಗಡಿ ಅಂಗಡಿ. ಹಂಗೆ ಈ ಎಲ್ಲವನ್ನು ಓದ್ಕೊಂಡು ಹೋಗೋದೇ ನಮಗೊಂದು ಖುಷಿ, ಅಲ್ಲಿನ ಬೋರ್ಡ್ಗಳು. ಮತ್ತೆ ಇನ್ನೊಂದ್ರಿ, ಬೆಳಗಾಂ ಡಿಸ್ಟ್ರಿಕ್ಟ್ ಬೈಲಂಗಲ್ ಅಂತ್ರಿ, ಬೈಲಂಗಲ್ದಲ್ಲಿ ನಮ್ಮ ರಾಣಿ ಚೆನ್ನಮ್ಮ ಪುಣ್ಯಸ್ಥಳ ಇರೋದು, ಸಮಾಧಿ ಅನ್ನಲ್ಲ ನಾನು, ಪುಣ್ಯಕ್ಷೇತ್ರ ಇರೋದಿಲ್ಲ. ಮತ್ತೆ ಅಲ್ಲಿ ಹೋಗಿದ್ದ ಇವನು, ಅಲ್ಲಿ ಮುರ್ಮುರ ತುಂಬಾ ಚೆನ್ನಾಗಿರುತ್ತ. ಈ ಇದನ್ನ ಏನಂತೀರಿ ನೀವೇನು ಅಂತಿರೋದನ್ನ, ಈ ಚುರುಮರಿ 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 ನೆನ್ಸ್ಬಿಟ್ಟು ಮಾಡ್ತಾರೆ, ಅದು ಗಿರ್ಮಿಟ್ ಅಂತವಿ. ಗಿರ್ಮಿಟ್ ಸಂಗೀತ ಅಥವಾ ಗಿರ್ಮಿಟ್, ಗಿರ್ಮಿಟ್ ಅದಕ್ಕೋಸ್ಕರ ಹೋಗ್ಬೇಕು. ಏನ್ ಸುಂದರ ಚೆನ್ನಾಗಿರುತ್ತೆ. ಮತ್ತ ಇಲ್ಲಿಂದ ನಂದಗಡ ಸಂಗೊಳ್ಳರಾಯನ ಸಮಾಧಿ ಎಲ್ಲ ನಾವು ವೀರ ಭೂಮಿನಲ್ಲಿ ಹುಟ್ಟಿದ್ದೀವಿ. ಮತ್ತೇನು ತಮಾಷೆನೇನ ಸಂಗೊಳ್ಳಿ ರಾಯಣ್ಣ? ಸಂಗೊಳ್ಳಿ ಇಲ್ಲಿಂದ ಒಂದು 8 ಕಿಲೋಮೀಟರ್ ಆಗುತ್ತೆ ನಮ್ಮ ಊರಿಂದ. ನೇಣಿನ ಕುಡಿಕೆಗೆ ಮುತ್ತಿಟ್ಟು ಕತ್ತಿಗೆ ಹಾಕಿಕೊಂಡಂತಹ ವೀರರು ಇನ್ಯಾವ ಸಂತ ಅವ್ರ ಮುಂದೆ ಹೇಳ್ಬಿಡ. ಓಲಿ ಯಾರು ಯಾವ ಸಂತ ಅವ್ರ ಮುಂದೆ ಹೇಳ್ಬಿಡ. ಸಾವ ಗೆದ್ದವನು ಸಂತನಲ್ವ? ಹೌದೌದ್ರಿ, ಹೌದೌದು ವೀರ ಮರಣ. ಅಣ್ಣ ಇನ್ನೊಂದು, ಇಲ್ಲಿ ನಂದಗಡದಲ್ಲಿ ನೋಡಿದ್ರಿ ಇಲ್ಲಾದ್ರೂ ಅದು ಅವ್ರ ನೇಣ ಹಾಕಿದ್ದು, 7 ಜನ ನೇಣ ಹಾಕಿದ್ರಲ್ಲ, ಈಗಾದ್ರೂ ಆ ಗಿಡ ಎಲ್ಲ ಇದಾಗಿದೆ, ಬಟ್ ಆ ಟೊಂಗಿ ಇರುತ್ತಲ್ಲ ಅದು ಇನ್ನಾದ್ರೂ ಹಾಗೆ ಇದೆ. ಪಾಪ ಕಣ್ಣಲ್ಲಿ ನೀರ್ ಬರ್ತಿದ್ದ ಮನುಷ್ಯನ್ ನೋಡಿದ್ರೆ. ನೋಡ್ಬೇಕಾದ್ರೆ ಇನ್ನೊಂದು, ತಾನು ರಾಜನಾಗಿ ಹೋರಾಡ್ಲಿಲ್ಲ. ಹೌದೌದೌದು, ನಿನ್ನ ರಾಜ್ಯಕ್ಕಾಗಿ ಹೋರಾಡ್ದ, ಅದು ನನ್ಗೆ ತುಂಬಾ ಇಷ್ಟ. ತಾನ ರಾಜ ಸುಖ ವೈಭೋಗಗಳನ್ನ ಪಡೆಯಲು ಹೋರಾಡ್ಲಿಲ್ಲ ಆತ. ಏನೋ ಅದು ಅಲ್ಲಿ ಜನ ಹೇಳ್ತಾರ್ರಿ, ಮೊದಲಿಂದ ಹೇಳಿದ್ದು ಅವ್ರು ಅವ್ರ ವಂಶಸ್ತ್ರ ಎಲ್ಲ ಇದ್ದಾರ್ರಿ ಸಂಗೊಳ್ಳಿ ನಂದಗಡದಲ್ಲಿ, 6 ಫುಟ್ ಇದ್ದಂತ್ರಿ ಅವನು. ಇರ್ತಾರೆ,
ಹೌದೌದು ತುಂಬಾ ಚೆನ್ನಾಗಿ ವಿಶಾಲವಾಗಿ ಮನಸ್ಸುಗಳು ಹಂಗೆ ಇತ್ತು. ಹೊಲದಲ್ಲಿ ದುಡಿಯುವಂತಹ ತಂದೆ ತಾಯಿಗಳು ಅವರು ಕಷ್ಟಪಟ್ಟು ದುಡಿಯೋದ್ರಿಂದ ಅದನ್ನು ಬಹು ಮಕ್ಕಳು ಇಟ್ಟತೆ. ಹೌದು ಅದೊಂದು ಬೇರೆ ಇದ್ರೆ ಮತ್ತೆ ಅವ್ರ ಅಣ್ಣನ ಮಕ್ಕಳು ಅವ್ರಿಗಿದಿಲ್ಲ ಚೆನ್ನಾಗಿ ಪಟ್ಟ ಅವ್ರದ್ದು ಇದು 34ನೇ ಜಿಮ್ ಗಿಮ್ ಇರ್ಲಿಲ್ವಾ ಮ್ಯಾಕ್ಸಿಮಮ್ ಅಂದ್ರೆ ಎತ್ತಿನ ಬಂಡಿ ಇರುತ್ತಲ್ಲ. ಇಲ್ಲ ಇಲ್ರಿ ಅವಾಗ ಏನಿತ್ತರಿ ಶಕ್ತಿ ಗಡ್ಡಿ ಅಂತಿತ್ತರಿ. ಅದೇ ಅದು ಇತ್ತು ಗರ್ಡಿ ಇತ್ತು ಆದ್ರೆ ಅವರು ಮೂಲ ಎನರ್ಜಿನ ಅಳಿತಾ ಇದ್ದಿದ್ದೆ ಗೊತ್ತಾ ಎತ್ತಿನ ಬಂಡಿ. ಎರಡು ಕೈ ಎತ್ತು ಬಿಟ್ಟ ಇವನು ಮಗ ಇಟ್ಕೊಂಡು ಎತ್ತು ಬಿಟ್ಟ ಎರಡು ಚಕ್ರ ಸಮೇತ ಎತ್ತು ಬಿಟ್ಟ ಅಂದ್ರೆ ಅವನು ಅವನ ಸಾಮರ್ಥ್ಯ ಅಲ್ಲಿಗೆ ಹಂಗೆಲ್ಲ ಇವರೆಲ್ಲ ಎತ್ತಿನ ಬಂಡಿ ಎತ್ತೋರು ಇದೆಲ್ಲ ನಡೆಯೋದು ಪಿರಂಗಿ ಎತ್ತೋದು. ಹೌದು ಪಿರಂಗಿ ಪಿರಂಗಿ ಎತ್ತಿದನಪ್ಪ ಅವನು ಅಂದ ತಕ್ಷಣ ಅರ್ಧ ವೈರಿಗಳು ದೂರ ಆಗ್ಬಿಡ್ತಾರೆ ಭಯಕ್ಕೆ. ಏನ್ ನಿಮ್ ಹತ್ರ ಮಾತಾಡ್ತಿರ್ಬೇಕಾರ ಒಂಥರ ಏನೋ ಹುಮ್ಮಸ್ಸು. ಏನಕ್ಕೆ ಫೋನ್ ಮಾಡಿದ್ ನೀನು? ಯಾರು ನೀನು? ನಾನು ಪ್ರಸಾದ್ ದೇಶಪಾಂಡೆ ಅಂತ. ಅದು ನಿನ್ನ ಹೆಸರು? ಯಾರು ನೀನು? ನಾನು ಮನುಷ್ಯನ ತರ ಮನುಷ್ಯ ಅಲ್ಲ. ಮನುಷ್ಯನ ತರ ಮನುಷ್ಯ ಅಲ್ಲ. ನಾನು ಅವಾಗ ಹೇಳಿದ್ನಲ್ಲ ಅಣ್ಣ ನಿಮ್ಗೆ ಆಕಾರದಲ್ಲಿ ಮಾತ್ರ ಮನುಷ್ಯ ಅಂತ ಆಚಾರದಲ್ಲಿ ಇಲ್ಲ ಅಂತ. ಎಂತ ದೊಡ್ಡ ಮಾತುಗಳು ಆಡ್ತಾ ಇದೀಯ ನೀನು? ಏನ್ ಬೇಕು? ಏನಿಲ್ಲ ಅಣ್ಣ, ನಿಮ್ ಹತ್ರ ಮಾತಾಡ್ಬೇಕನಿಸ್ತು. ಏನೋ ಒಂಥರ ಖುಷಿ ಸಿಗುತ್ತೆ ಮನಸ್ಸಿಗೆ, ಆನಂದ ಸಿಗುತ್ತೆ. ಏನ್ರಿ ನೀನ್ ಯಾಕೆ ಬದುಕಿದ್ದೀಯ? ಬದುಕಂದ್ರೆ ತಿನ್ನೋಕಂತ ಬದುಕಿಲ್ಲ, ಬಟ್ ಬದುಕಬೇಕಂತ ಬದುಕಿದ್ದೀನಿ ಅಷ್ಟೇ. ಓಕೆ, ನೀನು ಯಾಕೆ ಕೆಲಸ ಮಾಡ್ತಾ ಇದೀಯ? ಕೆಲಸ ಅಂದ್ರೆ ಅದೊಂದು ಕಾಯಕ ಮಾಡಿದ್ರೆ ಸಿಗೋದಲ್ಲ ಮುಂದೆ ಕೈಲಾಸ. ಆಯ್ತು, ನಿನ್ಗೆ ಒಂದು 2 ಕೋಟಿ ಬ್ಯಾಂಕ್ ಬ್ಯಾಲೆನ್ಸ್ ಇದ್ರೆ ಕಾಯಕ ಮಾಡ್ಬೇಡ. ಹಂಗಾಗತ್ತಣ್ಣ, ಯಾಕೆ ಏನಕ್ ಬೇಕಿನ್ನ ದಿನ ಬಡ್ಡಿ ಬರುತ್ತೆ ಬ್ಯಾಂಕ್. ಎಂತೆಂತ ಬಿಲ್ ಗೇಟ್ಸ್ ಅವರು ಇವರೆಲ್ಲ ಸಿಕ್ಕಾಪಟ್ಟೆ ದುಡ್ಡಿದ್ರು ಮತ್ತೆ ವರ್ಕ್ ಮಾಡ್ತಾ ಇರ್ತಾರೆ. ನೋಡ್ಬೇಕ, ಹೋಗ್ಲಿ ಬಿಡು. ನಿನ್ಗೆ ಹಾಗಾದ್ರೆ ನೀನ್ ಯಾವಾಗ ಕೆಲಸ ನಿಲ್ಲಿಸ್ತೀಯ ಹೇಳ? ನನ್ನ ಶಕ್ತಿ ಹೋದ್ಮೇಲೆ, ನನಗಾಗಲ್ಲ ಅಂದ್ಮೇಲೆ. ಓಕೆ, ಇನ್ನೇನು ಬೇಕಾಗಿತ್ತು? ಇಲ್ಲ, ನಾನು ಹಾಗೆ ನಿಮ್ ಜೊತೆ ಮಾತಾಡ್ಬೇಕನಿಸ್ತು, ಮಾತಾಡ್ದೆ, ಸಿಕ್ಕಾಪಟ್ಟೆ ಖುಷಿ ಆಯ್ತು. ಲಾಕ್ ಡೌನ್ ಆದಾಗಿಂದ ನಾನು ಟ್ರೈ ಮಾಡ್ತಾ ಇದ್ದೆ ನಿಮ್ ನಂಬರ್ ಸಿಗಬೇಕು ಸಿಗ್ಬೇಕು ಅಂದ್ರೆ. ರಾತ್ರಿ 11:00 ಅಂದ್ರೆ ಫ್ರೀ ಇರ್ತೀರಂತ ಇನ್ನೊಬ್ರು ನಂಬರ್ ಇತ್ತು, ಅವ್ರಿಗೆ ಫೋನ್ ಮಾಡಿದೆ. ಅವ್ರು ಇವಾಗ ಜಸ್ಟ್ ನಂಬರ್ ಕಳ್ಸಿದ್ರು ಪಾಪ, ಅದಕ್ಕೆ ಬಂದ ತಕ್ಷಣನೆ ನಿಮ್ ಫೋನ್ ಮಾಡಿದೆ. ನಾನೊಬ್ಬ ರಿಪೋರ್ಟರು, ನಿಮ್ ಜೊತೆ ಮಾತಾಡ್ಬೇಕಂತ ಮಾತಾಡ್ದೆ. ಏನ್ ರಿಪೋರ್ಟರ್? ರಿಪೋರ್ಟರ್ ಸ್ವರಾಜ್ ಮೀಡಿಯಾ ಅಂತ ನಂದು, ನಮ್ದು ಬೆಂಗಳೂರಲ್ಲಿ ಒಂದು ಇದಿದೆ ಮೀಡಿಯಾದು, ಅದರ ಬಯಲಂಗ ತಾಲೂಕಿನ ರಿಪೋರ್ಟರ್ ಅಂತ ನಾನು. ಈ ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ಗಳಲ್ಲಿ ಏ ಇವನ್ ರಿಪೋರ್ಟ್ ಮಾಡ್ತಾನಪ್ಪ, ಇವನ್ ದೂರ ಇರಪ್ಪ ಅಂತ ಸ್ಕೂಲ್ಗಳಲ್ಲಿ ಎಲ್ಲ ಟೀಚರ್ಗೆ ರಿಪೋರ್ಟ್ ಮಾಡ್ತಾನಪ್ಪ ಅಂತಾರೆ. ರಿಪೋರ್ಟರ್ ಅನ್ನೋ ಪವಿತ್ರ ಕೆಲಸ ಇದೆಯಲ್ಲನಾ, ಅದು ಆಕ್ಚುಲಿ ಇವನ್ ಪ್ರಕಾರ ಪ್ರತಿಯೊಬ್ಬ ರಿಪೋರ್ಟರ್ ಪವಿತ್ರವಾಗಿದ್ದಾನೆ ಕೇಳಲ್ಲೇ. ಮತ್ತೆ ಟಿವಿ ಸ್ಟೇಷನ್ಗಳಿಗೆ ಮತ್ತೆ ಪೇಪರ್ಲಿ ಮತ್ತೆ ಔಟ್ಪುಟ್ ಕೊಡೋ ಎಡಿಟಿಂಗ್ ಅಲ್ಲಿ ವ್ಯತ್ಯಾಸಗಳಾಗ್ತವೆ. ರಿಪೋರ್ಟರ್ ಮಾತ್ರ ಕರೆಕ್ಟ್ ಆಗಿರ್ತಾನೆ ಪಾಪ, ಅವನು ಹೇಳೋದು ಹೇಳ್ಬಿಡ್ತಾನೆ. ಅದನ್ನ ಮತ್ತೆ ಹೇಗೆ ಜನಗಳ ಮುಂದೆ ಇಡ್ತಾರೆ ಅನ್ನೋವಾಗ ಕೆಡ್ತಾ ಇದೆ ಮ್ಯಾಟರ್. ಅದು ಮಾತ್ರ ಕರೆಕ್ಟ್, ಯಾಕಂದ್ರೆ ನಿಮ್ಗೆ ಸ್ವಾಭಿಮಾನ ಇರುತ್ತೆ. ಏನಾದ್ರು ರಿಪೋರ್ಟ್ ಮಾಡ್ಬೇಕಾದ್ರೆ ಒಂದು ಚೂರು ತಪ್ಪು ಹೇಳ್ಬಿಟ್ರೆ ಹೊಟ್ಟೆಲಿ ಫೀಲಿಂಗ್ ಆಗ್ಬಿಡುತ್ತಲ್ಲೇನಾ. ಒಂದ್ ಹೆಸರು ತಪ್ಪಾದ್ರೂ ಹೌದು, ಈಗ ಅಹೋರಾತ್ರ ಅಂತ ಬಂದಿರುತ್ತೆ, ತಪ್ಪಿಕೋಬಿಡಿ. ಅಹೋರಾತ್ರಿ ಅಂತ ಬರೆದ್ರೆ ನಮಗೆ ಫೀಲಿಂಗ್ ಆಗುತ್ತೆ. ನೀವು ಕರೆಕ್ಟ್ ಆಗಿ ಕೊಟ್ಟಿರ್ತೀರಿ ಅಲ್ಲಿ ಅವರು ಪೇಪರ್ ರಾತ್ರಿ ಅಂತ ನೀವು ಇಮಿಡಿಯೇಟ್ಲಿ ರಾತ್ರಿ ಎಲ್ಲ ಫೋನ್ ಮಾಡ್ತಾ ಇರ್ತೀರ. ಆತರ ಆಗುತ್ತೆ, ಆತರ ಆಗುತ್ತೆ, ಆತರ ಆಗುತ್ತೆ ಅಣ್ಣ. ಊಟ ಅಣ್ಣ? ಊಟ ಇವಾಗ ಮುರ್ಮುರ ತಿಂದೆ ಚುರುಮುರಿ. ಊಟ ಇದು ನಮ್ದು ನಾಶ ಟೈಮ್ ಅದು ಚುರುಮುರಿ ತಿನ್ನೋದು, ಊಟ ಟೈಮ್ ಅಲ್ಲಿ ಊಟ ಮಾಡ್ಬೇಕು. ಇಲ್ಲ ಇವನ್ ಹೆಂಗ್ ಗೊತ್ತಾ, ಅಹೋರಾತ್ರ ಅಂದ್ರೆ ಯಾವಾಗ ಹಸಿವು ಆದ್ರೆ ಅವಾಗ ತಿನ್ನೋದು, ಯಾವಾಗ ನಿದ್ದೆ ಬಂದ್ರೆ ಅವಾಗ ಮಲಗೋದು, ಯಾವಾಗ ನಿದ್ದೆ ಬಂದ್ರೆ ಅವಾಗ ಮಲಗೋದು, ಯಾವಾಗ ಎಚ್ಚರ ಆದ್ರೆ ಅವಾಗ ಹೇಳೋದು, ಯಾವಾಗ ಕೆಲಸದಲ್ಲಿ ಆಸಕ್ತಿ ಇದ್ರೆ ಅವ್ ಕೆಲಸ ಮಾಡುದು. ಇವನು ಒಬ್ರಿಗೆ ಇವನು ರಿಪೋರ್ಟರ್ ಆಗಿಲ್ಲ, ಒಬ್ರು ಕೆಳಗಡೆ ಬದುಕ್ತಾ ಇಲ್ಲ, ದೇವ್ರ ಕೆಳಗಡೆ ಬದುಕ್ತಾ ಇದ್ದಾನೆ. ಹಾಗಾಗಿ ಇವನಿಗೆ ಟೈಮಿಂಗ್ಸ್ ಇಲ್ಲ. ಮೊದಲನೇದಾಗಿ ಇವನಿಗೆ ಎದ್ದ ತಕ್ಷಣ ಕೆಲ್ಸ, ಕಂಡ ತಕ್ಷಣ ಕೆಲ್ಸ,
ಏನಾದ್ರು ಒಂದ್ ಮರ ಕಷ್ಟದಲ್ಲಿದೆ ಅದಕ್ಕೆ ಏನಾದ್ರು ಮಾಡೋದು ಸರಿ ಮಾಡೋದು. ಒಂದೇ ಒಂದು ಕ್ವಶನ್ ಲಾಸ್ಟ್ ಏನಂದ್ರೆ, ಈಗ ಏನದು ನಮ್ಮ ಎಲ್ಲ ಎಲ್ಲ ಆಲ್ಮೋಸ್ಟ್ ಎಲ್ಲ ಜಾತಿನಲ್ಲಿ ಇದ್ರ ಮಾಡ್ತಾರೆ ಬ್ರಾಹ್ಮಿನ್ಸ್ ಅಲ್ಲೇನು. ಏನಂದ್ರೆ ಈಗ ಹೆಂಗಸರು ಮುಟ್ಟಾಗಿರ್ತಾರಲ್ಲ ಆ ಟೈಮಲ್ಲಿ, 4 ದಿವಸ ಹೊರಗಡೆ ಕೂಡಿಸೋದು, ಅವ್ರ ನಂತರ ಬೇರೆ ತರ ಟ್ರೀಟ್ ಮಾಡೋದು, ಅದು ಸರಿ ಅನ್ಸಲ್ಲ ನನಗೆ. ನಮ್ಮ ಮನೇಲಿ ನಾನು ಮಾಡಕ್ ಕೊಡಲ್ಲ, ಸರಿ ಅನ್ಸಲ್ಲ. ಅದೇನಾದ್ರೂ ಮಾಡದೇ ಇದ್ದಿದ್ರೆ ಋಷಿ ಮುನಿಗಳು ಅದು ಬ್ರಾಹ್ಮಣರು ಮಾಡಿದ್ದಲ್ಲ, ಮಾತ್ರ ಮಾಡ್ತಾರೆ. ಇಲ್ಲಿ ನಮ್ಮ ದೇಶದಲ್ಲಿ ಯಾವ ಋಷಿಯೂ ಬ್ರಾಹ್ಮಣನಲ್ಲ. ಹೌದೌದು, ಯಾವ ಬ್ರಾಹ್ಮಣನು ಋಷಿ ಆಗಿರ್ಲಿಲ್ಲ. ಋಷಿ ಅನ್ನೋದೇ ಅದೊಂದು, ಋಷಿ ಅಂದ್ರೆ ಅದೊಂದು ಸೈಂಟ್ ಅಂತ ಅರ್ಥ. ಸೈಂಟ್ ಅಂದ್ರೆ ಸೈಂಟಿಸ್ಟ್ ಅಂತ ಅರ್ಥ. ಅವ್ರು ಮಾಡಿದ್ದು ಯಾಕೆ ಮಾಡಿದ್ರು, ಅವ್ರು ಏನಾದ್ರೂ ಇದ್ ಮಾಡದೇ ಇದ್ದಿದ್ರೆ ನಾವ್ಯಾರು ಇವತ್ತು ಜೀವಂತ ಇರ್ತಿರ್ಲಿಲ್ಲ, ನಮ್ಮ ಸಂತತಿನೇ ಇಷ್ಟಿರ್ತಿರ್ಲಿಲ್ಲ. ಎಲ್ಲೋ ಮೂಲೆ ಮೂಲೆಯಲ್ಲಿ ಅಲ್ಲೊಂದ್ ಸಾವಿರ ಇಲ್ಲೊಂದ್ ಸಾವಿರ ಜನ ಇರ್ತಿದ್ರು. ಯಾಕೆ ಮಾಡಿದ್ರು ಅಂದ್ರೆ, ಅವ್ರ ಅಧ್ಯಯನದಲ್ಲಿ ಪಿಪ್ಪಿಲಾದ ಮಹರ್ಷಿ ಅನ್ನೋನು ಗರ್ಭೋಪನಿಷತ್ ಬರೆದಿದ್ದಾನೆ. ಗರ್ಭವನ್ನ ಒಂದ್ ವೇಳೆ ಒಂದು ಮಗು 1ನೇ ವರ್ಷದಲ್ಲಿ ತೀರ್ಕೊಂಡಿದೆ ಅಂತ ಇಟ್ಕೊಳ್ಳಿ, ಆ ಮಗುವಿನ ದೇಹದಿಂದ ಗರ್ಭವನ್ನ ಅಧ್ಯಯನ ಮಾಡ್ದ ಋಷಿ. 2ನೇ ವರ್ಷದಲ್ಲಿ ಅಧ್ಯಯನ ಮಾಡ್ದ, ಏನ್ ಮಾಡ್ದ, ಗರ್ಭ ಅನ್ನೋದು ಹೇಗೆ, ಎಷ್ಟು ನಾಜುಕು ಅಂತ ಹೇಳ್ದ. ಪ್ರತಿ ಸೊಸೆ, ಪ್ರತಿ ಮನೆಯ ಸೊಸೆ ಧನದ ದುಡಿಮೆ ಮಾಡುತ್ತಿದ್ಲು. ಸೊಸೆಯನ್ನ ದನದ ತರ ನೋಡ್ತಿದ್ರು, ಮಗಳನ್ನ ದೇವ್ರ ತರ ನೋಡ್ತಿದ್ದ. ನಮ್ಮ ದೇಶದ ಒಂದು ವಿಕೃತ ಪದ್ಧತಿ ಇದಕ್ಕೆ ಕಾರಣ ಆಯ್ತು. ಹಾಗೆ ಏನ್ ಮಾಡಿದ್ರು, ಹಾಗೆ ಪಿಪ್ಪಿಲಾದ ಮಹರ್ಷಿ ಏನ್ ಮಾಡ್ದ, ಪ್ರತಿಯೊಂದು ದೇಹವನ್ನ ಅಧ್ಯಯನ ಮಾಡಿ ಮೊಟ್ಟ ಮೊದಲಿಗೆ ಗರ್ಭಾಶಯ ಆಯಾ ವ್ಯಕ್ತಿಯ ಹೆಬ್ಬೆರಳಿನ ಹೆಬ್ಬೆಟ್ಟು ಗುರುತಿರುತ್ತಲ್ಲ, ಅಷ್ಟು ಮಾತ್ರ ಅದ್ರ ಗಾತ್ರ ಇರುತ್ತೆ ಅಂತ ಕಂಡಿಡಿದವನು ಪಿಪ್ಪಿಲಾದ ಮಹರ್ಷಿ. ನಾವು ಹುಟ್ಟುವ ಸ್ಥಳ ಎಷ್ಟಿದೆ ನೋಡು, ಆಯಾ ಹೆಣ್ಣಿನ ಹೆಬ್ಬೆಟ್ಟಿನಷ್ಟೇ ದೊಡ್ಡದು, ಎಡಗೈ ಹೆಬ್ಬೆಟ್ಟಿನಷ್ಟು. ಹಾಗೆ ಆ ಗರ್ಭಾಶಯ ಪವಿತ್ರ ಎಷ್ಟು ಅಂದ್ರೆ, ಗಂಡಿಗೆ ಒಂದು ಜೀವ ಇದ್ರೆ ಹೆಣ್ಣಿಗೆ 2 ಜೀವನಂತೆ. ಎರಡನೇ ಆತ್ಮ ಇರೋದೇ ಗರ್ಭಾಶಯ. ಆ ಗರ್ಭಾಶಯವನ್ನ ಪಾರ್ವತಿ ಅಂತಾರೆ. ಅದಕ್ಕೆ ಕಮಲರೂಪ ಕಾಮಾಖ್ಯ ಎನ್ನುವ ಮಂದಿರದಲ್ಲಿ, ಅಸ್ಸಾಂನ ಗೌಹಾಟಿಯಲ್ಲಿರೋ ಕಾಮರೂಪ ಕಾಮಾಖ್ಯ ಎಂಬ ಮಂದಿರದಲ್ಲಿ ಇವತ್ತಿಗೂ ದೇವಿ ರಜಸ್ವಿನಿ ಆಗ್ತಾರೆ ಅಂತ ಹೇಳ್ತಾರೆ. ಇದು ಮೂಢನಂಬಿಕೆ ಅಲ್ಲ, ಅದೊಂದು ಪದ್ಧತಿಯ ಪ್ರತೀತಿ. ಅಂದ್ರೆ ಹೀಗೆ ಗರ್ಭಾಶಯಕ್ಕೆ ಗೌರವ ಕೊಡಬೇಕು ಅಂತ ಹೇಳುವಂತಹ, ಗರ್ಭಾಶಯ ಬಿದ್ದಂತಹ, ಯೋನಿ ಬಿದ್ದಂತಹ ಸ್ಥಳ ಅದು. ಯಾವಾಗ ದಾಕ್ಷಾಯಿಣಿಯ ದೇಹ ಅಗ್ನಿ ಪ್ರವೇಶ ಆದ್ಮೇಲೆ ಆ ದೇಹವನ್ನ ತೆಗೆದುಕೊಂಡು ಶಿವ ವಿರಹದಲ್ಲಿ ದೇಶವೆಲ್ಲ ಸುತ್ತುವಾಗ, ವಿಷ್ಣುವಿನ ಚಕ್ರ ಮೋಹ ಬಿಡಿಸ್ಬೇಕು ದೇಹದ್ದು ಅಂತ ಒಂದೊಂದೇ ಭಾಗವನ್ನ ಕತ್ತರಿಸಿ ಬೀಳಿಸಿದಾಗ ಆ ಯೋನಿ ಗರ್ಭ ಬಿದ್ದ ಸ್ಥಳವೇ ಕಾಮರೂಪ ಕಾಮಾಖ್ಯ. ಓಕೆ, ನೀನ್ ಕೇಳಿದ ಪ್ರಶ್ನೆಗೆ ಇಷ್ಟೊಂದು ಉದ್ದ ಉತ್ತರ ಅಂತ ತಿಳ್ಕೊಬೇಡ. ಏನಾಗುತ್ತೆ, ಆ ಗರ್ಭವನ್ನ ಅಷ್ಟು ಚೆನ್ನಾಗಿ ರಕ್ಷಿಸಬೇಕು ಅಂತ ಅರ್ಥ. ಸರ್ವಜ್ಞನಂತವ್ರೇ ಹೇಳಿದಾರಲ್ಲ, ಏನಂತ, ಮುಟ್ಟು ಮುಟ್ಟೆಂದು ಮುಟ್ಟಲೇಕೆ, ಕಟ್ಟಿಕೊಂಡಿರೋ ಹುಟ್ಟಿರುವ ಕೂಸನ್ನು ಮುಟ್ಟಲೇಕೆ ಸರ್ವಜ್ಞ. ಅದನ್ನೇ ಹೇಳಿದ್ದು, ಹೇಳದ್ ಕೇಳ ಇಲ್ಲಿ ಫುಲ್ ಆಗಿ ಮಧ್ಯೆ ಮಾತಾಡ್ತೀಯ ನೀನು. ಮುಟ್ಟುವವರಿಂದ ಮುಟ್ಟಿಸಿದ ಹಾಗೆ ಮಾಡಿದ ಋಷಿಗಳು ಯಾಕೆ ಹೇಳಿದ್ರು ಅಂದ್ರೆ, ಈ ಜನಗಳಿಗೆ ಬುದ್ಧಿ ಹೇಳಕ್ ಆಗದೆ ಈ ಮುಟ್ಟಾದ ಹೆಣ್ಣಿಗೆ ಗೌರವ ಕೊಡ್ರು ಅಂತ ಹೇಳಿದ್ರೆ, ಮುಟ್ಟು ಅಂದ್ರೆ ಪತಿ ಆಕೆಗೆ ನೋವು ಕೊಡ್ತಾನೆ, ಆ ಪತಿಯ ತನ್ನ ಪ್ರಯೋಜನಕ್ಕೆ ಅವನು ನೋಡ್ತಾನೆ, ಅತ್ತೆ ಊಟದ ಪ್ರಯೋಜನಕ್ಕೆ ನೋಡ್ತಾಳೆ, ಮಾವ ಬಂದವರಿಗೆ ಸೇವೆ ಮಾಡು ಅಂತಾನೆ, ಮನೆಯಲ್ಲಿ ಕಾರ್ಯಕ್ರಮ ಇದ್ರೆ ಓಡಾಡೋದಿಲ್ಲ ಹೆಣ್ಣಿನ ಮೇಲೆ ಬೀಳುತ್ತೆ. ಹಾಗಾಗಿ ಆ ಹೆಣ್ಣಿನ ರಕ್ಷಣೆ ಮಾಡೋ ಉದ್ದೇಶದಿಂದ ಮುಟ್ಟಾದ 5 ದಿವಸ ಯಾರು ಮುಟ್ಟಬೇಡಿ ಅಂತ ಹೇಳಿದ್ರು. ಮುಟ್ಟದೇ ಇದ್ದಾಗ ಅವ್ರಿಗೆ ಗೌರವದ ದಿನ ಅಂತ ಹೇಳಿದ್ರು. ಆದ್ರೆ ಇದು ಇವರು ಅಪಾರ್ಥ ಮಾಡ್ಕೊಂಡು ಆ ಗೌರವದ ದಿನ ಅಂತ ಹೇಳಿದ್ರು.
ಪೂಜೆಗೆ ಅನರ್ಹವಲ್ಲ ಹೆಣ್ಣು, ಅರ್ಹ ಮುಟ್ಟಾದ ಹೆಣ್ಣು ಪೂಜೆ ಮಾಡಬಹುದು, ಆದ್ರೆ ದೇವಸ್ಥಾನಗಳಿಗೆ ಬರಬಾರದು ಅಂತ ಹೇಳಿದ್ರು. ಯಾಕಂದ್ರೆ ದೇವಸ್ಥಾನದಲ್ಲಿ ಕಾರ್ಯಕ್ರಮಗಳು ನಡೆಯುತ್ತೆ, ದೇವಸ್ಥಾನದಲ್ಲಿ ಮತ್ತೆ ಅವ್ರನ್ನ ಬಳಸ್ಕೋತಾರೆ, ಅವ್ರ ಕೆಲಸ ಹೇಳ್ತಾರೆ, ಹಾಗಾಗಿ ಕೆಲಸ ಹೇಳಬಾರದು ಅಂತ ಮಾಡಿದ ಒಂದು ಪ್ರಯತ್ನ ಕಣೋ ಅದು. ಆ 5 ದಿವಸ ತುಂಬಾ ನಾಜೂಕಾಗಿ ಸೂಕ್ಷ್ಮವಾಗಿರೋ ಗರ್ಭಾಶಯಕ್ಕೆ ತೊಂದರೆ ಆಗಬಾರದು. ಅದಕ್ ಮುಂಚೆ, ಈ ನಿಯಮ ಮಾಡಕ್ ಮುಂಚೆ ತುಂಬಾ ಹೆಣ್ಣುಗಳು ಮಾನಸಿಕ ಅಸ್ವಸ್ಥರಾಗ್ಲಿಕ್ಕೆ ಶುರು ಮಾಡಿದ್ರು. ಯಾಕೆಂದ್ರೆ ಕಂಟಿನ್ಯೂಸ್ ಕೆಲಸ, ಒಂದ್ ಎಷ್ಟು ಲೆವೆಲ್ಗೆ ಹೋಗ್ತಿದ್ರು ಅಂದ್ರೆ ಹೆಣ್ಣನ್ನು ಬಳಸ್ಕೊಳ್ಳೋದು, ನೇಗಿಲ್ಗೆ ದನ ಕಡಿಮೆ ಆದ್ರೆ ಆಯ್ಮನ್ನು ಕಟ್ಟೋದು ಅಂತದ್ದು ಮುಟ್ಟಿನ ನಿಯಮ ಮಾಡದೆ ಇದ್ದಿದ್ರೆ ಹೆಣ್ಣಿನ ಗತಿ ಏನು ಹೇಳು? ಆದ್ರೆ ದೇವ ಪೂಜೆಗೆ ಮುಟ್ಟಾದ ಹೆಣ್ಣು ವರ್ಜ್ಯವಲ್ಲ, ಆರಾಮಾಗಿ ಪೂಜೆ ಮಾಡಬಹುದು, ದೇವರ ಹೆಸರು ಹೇಳ್ಬೋದು, ಎಲ್ಲಾ ಮಾಡಿದ್ರು. ಆದ್ರೆ ಸರ್ವಜ್ಞ ಹೇಳಿದ ಟೈಮ್ಗೆ ಏನಾಯ್ತು ಅಂದ್ರೆ ಮುಟ್ಟಾದ ಹೆಣ್ಣನ್ನ ಅವಮಾನ ಮಾಡಕ್ ಶುರು ಮಾಡಿದ್ರು ಸರ್ವಜ್ಞ ಇದ್ದ ಕಾಲದಲ್ಲಿ. ಯಾವ ರೀತಿ? ಏ ಮುಟ್ಟಾಗಿದ್ದಾಳೆ, ಏ ದೂರ ಇರೋ, ಏ ಅಮ್ಮ ಮುಟ್ಟಾಗಿ ಮುಟ್ಟಾಗಿರೋರು ಮುಟ್ಬಿಟ್ರಂತೆ, ಅಮ್ಮನಿಗೆ ಶಿಕ್ಷೆ ಕೊಟ್ರು, ಈ ರೀತಿ ಶುರು ಮಾಡ್ಬಿಟ್ಟಿದ್ರು. ಅದನ್ನ ಸದುಪಯೋಗನ ದುರುಪಯೋಗ ಮಾಡ್ಕೊಂಡ್ರು. ಅರ್ಥ ಆಗ್ತಿದ್ಯಾ? ಹೀಗೆ ಯಾವ್ದನ್ನು ಒಳ್ಳೇದಕ್ಕೋಸ್ಕರ ಮಾಡಿದ್ರೆ ಕೆಟ್ಟದ್ದು. ನಮ್ ದೇಶದಲ್ಲಿ ಇವಾಗ ನಿಯಮಗಳಿದೆಯಲ್ಲ, ಒಳ್ಳೇದು ಅಂತ ಹೇಳಿದ್ರೆ ಕೆಟ್ಟದ್ದು, ಇದು ಒಳ್ಳೇದಕ್ಕೋಸ್ಕರ ಅಂತ ಶುರು ಮಾಡಿದ್ರೆ ಅದನ್ನ ಕೆಟ್ಟದಾಗ ಬಳಸ್ಕೋತಾರಲ್ಲೋ. ಮಾಡ್ತಾರಣ್ಣ. ಇವಾಗ ಯಾವುದೇ ಒಂದು ವಿಚಾರಕ್ಕೆ ಒಂದು ನಿಯಮ ಮಾಡಿದ್ರು ಅಂತ ಇಟ್ಕೊಳ್ಳಿ, ಅದನ್ನ ದುರುಪಯೋಗ ಪಡಿಸ್ಕೊಳ್ಳೋದು, ಅದು ಏನ್ ಮಾಡಕ್ಕಾಗಲ್ಲ. ಅಂತದಿರುತ್ತೆ, ಗೋಡೌನ್ ಇದ್ಮೇಲೆ ಇಲಿಗಳಿಲ್ದೆ ಇರುತ್ತೇನ. ಹೆಣ್ಣಿನ ಒಳಿತಿಗಾಗಿ ಮಾಡಿದಂತ ನಿಯಮಗಳು ಇವು. ಅಂದ್ರೆ ಅವ್ರಿಗೆ ರೆಸ್ಟ್ ತರ ಮಂತ್ಲಿ ಒಂದು. ಮತ್ತೆ ಇನ್ನೊಂದ್ ಏನ್ ಗೊತ್ತಾ, ಆಯುರ್ವೇದದ ಪ್ರಕಾರ ಆ ಟೈಮಲ್ಲಿ ಏನಾದ್ರೂ ಸಂಪರ್ಕವಾದಲ್ಲಿ ಪಾಂಡುರೋಗ ಬರುತ್ತೆ ಅಂತ ಹೇಳ್ತಾರೆ. ಇಂಥದ್ದೆಲ್ಲದ್ರಿಂದ ತಪ್ಪಿಸ್ಕೊಳ್ಳಕ್ಕೆ ಎಲ್ಲ ಮಕ್ಕಳು ಕಾಡ್ತಾರೆ ಅಂತ ಮಕ್ಕಳನ್ನ ಮುಟ್ಟಬಾರದು ಅಂತ ಹೇಳಿದ್ರು ತಾಯಿನ. ಅರ್ಥ ಆಯ್ತಾ? 3 ದಿನ ಕೂಡ್ಸಿದ್ ಅದಕ್ಕೋ ಇದಕ್ಕಲ್ಲ. ಈ ಎಷ್ಟು ನಾಜೂಕಾಗಿರುತ್ತೆ ಅವ್ರ ಮನಸ್ಸು. ಈಗಲೂ 99% ಮಾನಸಿಕ ಅಸ್ವಸ್ಥತೆ ಹೆಣ್ಣಿನಲ್ಲಿ ಬರುವುದು ಮುಟ್ಟಾದ ಸಮಯದಲ್ಲಿ ರಫ್ ಆಗಿ. ಇವಾಗ ನೀನೇನ್ ಹೇಳಿದೆ, ಅವ್ರು ಇನ್ ಮುಂದೆ ನಮ್ ಮನೇಲಿ ಎಲ್ಲರೂ ಮುಟ್ಟಬಹುದು ಅಂತ ಒಂದು ನಿಯಮ ಮಾಡ್ತಿಟ್ಕೋ, ಇನ್ನೊಂದು 6-7 ವರ್ಷಕ್ಕೆ ಎಲ್ಲ ನಿಯಮ ಸಹಜ ಆಗುತ್ತೆ, ಎಲ್ಲಾರು ಮಾಡಬಹುದು ಕೆಲಸ, ಅದ್ರಲ್ಲಿ ಏನಿದೆ? ಅವಾಗ ಒಳ್ಳೇದಕ್ ಬಳಸ್ಕೊಳ್ಳಲ್ಲ, ಕೆಟ್ಟದಕ್ ಬಳಸ್ಕೊತಾರೆ. ಮಾಡು ಏನ್ ಇವಾಗ ಅಂತಾರೆ. ಹೆಣ್ಣು ಮೊದ್ಲೇ ಸ್ವಾಭಿಮಾನಿ, ನೋವನ್ನ ಹೇಳ್ಕೊಳ್ಳೋ ಅಂತ ಗುಣ ಇರಲ್ಲ ಪಾಪ ಅದಕ್ಕೆ. ಹೋಲಿ, ಅರ್ಥ ಆಯ್ತಾ? ಅನರ್ಥ ಆಯ್ತಾ? ಸಿಕ್ಕಾಪಡೆ ಯಾಕೆ ತುಂಬಾ ದಿವಸದ ತಲೆ ಕೊಡಿತಾ ಇತ್ತು ಕ್ವಶನ್. ಅದಕ್ಕೆ ಗೌರವಿಸಿದ್ರು, ಮುಟ್ಟಾದ ಹೆಣ್ಣನ್ನ ಮುಟ್ಟದಂತೆ ನೋಡದೆ ಗೌರವದಿಂದ ಕಾಣ್ಬೇಕು, ಕಾಲಿಗೆ ಗೌರವದಿಂದ ಕಾಣಿಸಲೇನ. ಅದ್ ಈ ತರ ಏನಕ್ಕೆ ಈ ತರ ನಿಮ್ ಆಚಾರ ಏನಕ್ ಬಂದಿತ್ತಂತ? ಮುಳುಗಿಗಳಲ್ಲಿ ಅವ್ರನ್ನ ದೂರ ಇಟ್ರು, ಗೃಹ ಪ್ರವೇಶ ಮಾಡಬಾರ್ದು ಅಂದ್ರು. ಇನ್ನು ಗರ್ಭಿಣಿಯರ್ ಮನೇಲಿದ್ರೆ ಮನೆ ಕಟ್ಟಬಾರ್ದು ಅಂತ ಹೇಳಿದ್ರೆ ಯಾಕೆ ಹೇಳೋ? ಮನೆ ಕಟ್ಟೋಗೆ ಕೂಲಿಯಾಗಿ ಬಳಸ್ಕೊತಾ ಇದ್ರು ಹೆಣ್ಣುಗಳನ್ನ. ಹೆಣ್ಣುಗಳನ್ನ ಮಣ್ಣು ಹೊರಬೇಕು, ಅವಾಗ ಗರ್ಭವತಿ ಹೊತ್ರ ಏನಾಗುತ್ತೆ? ಅಬಾರ್ಷನ್ ಆಗುತ್ತೆ. ಹೌದೌದೌದು. ಈ ಕಾಲದಲ್ಲಿ ಮನೆ ಕಟ್ಟೋರೇ ಬೇರೆ, ಇವರೇ ಬೇರೆ, ಇವಾಗೆಲ್ಲ ಪದ್ಧತಿಗಳು ಫಾಲೋ ಮಾಡ್ತಾರೆ. ಏನಕ್ ಮಾಡ್ಬೇಕು? ಸೈಂಟಿಫಿಕ್ ರೀಸನ್. ಸೈಂಟಿಫಿಕ್ ಅಂತಲ್ಲ, ಅದು ಅದು ಒಂದು ಸೈಂಟಿಫಿಕ್, ಸೈಂಟ್ ಸೈಂಟ್ ಅಲ್ಲ, ಸೈಂಟಿಫಿಕ್ ರೀಸನ್. ಸೈನ್ಸ್ ಇದನ್ನ ಹಿಡಿತಾ ಇದೆ ಅಷ್ಟೇ, ಸೈನ್ಸ್ಗಿಂತ ಮುಂದೆ ಹೋಗಿತ್ತು ಇದು. ಯಾಕೆ ಎಲ್ಲವನ್ನ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡ್ತೀರಿ? ಅದು ಜ್ಞಾನದ ದೃಷ್ಟಿಕೋನದಿಂದ ನೋಡ್ರು. ಅದಕ್ಕೆ ನಿಮ್ಗೆ ಮನುಷ್ಯರಂತ ಅದಕ್ಕೆ ಇಲ್ಲಪ್ಪ. ಹಾಗಂತ ಬಲವಂತವಾಗಿ ಮೂಲೆ ಕೂರಿಸ್ಬಾರ್ದು ಹೆಣ್ಣನ್ನ. ಜೊತೆ ಆಡ್ಬೇಕಾ? ಆಡು. ನಿನ್ಗೆ ಎಲ್ಲ ಅಡಿಗೆ ಮನೇಲಿ ಮಾತ್ರ ಕೆಲಸ ಮಾಡ್ಬೇಡ ಪಾಪ. ನೀನು ಕೆಲಸ ಮಾಡೋದು ಬೇಡ, ಎಂಟರ್ಟೈನ್ಮೆಂಟ್ ಮಾಡು, ನಮ್ ಜೊತೆ ಆಟ ಆಡು, ಇಂಡೋರ್ ಗೇಮ್ಸ್ ಆಡು, ಕೇರಮ್ ಆಡು, ಚೆಸ್ ಆಡು, ನಿನ್ಗೆ ಏನ್ ಬೇಕೋ ಅದ್ ಮಾಡಮ್ಮ, ಪಿಕ್ಚರ್ಗೆ ಹೋಗ್ತೀಯಾ ಹೋಗು, ಏನ್ ಬೇಕಾದ್ರು ಮಾಡು, ಆದ್ರೆ ಮನೆ ಕೆಲಸ ನೀನು ಈ 5 ದಿನ ಮಾಡಬಾರ್ದು ಅಂತ ಹೇಳಿದ್ರೆ ಎಷ್ಟ್ ಚಂದ ಇರುತ್ತ? ಅವ್ರಿಗೊಂದು ಖುಷಿ ಸಿಗುತ್ತೆ. ಮತ್ತೆ ಏ ಗೌರವಿಸಿದ್ರೆ ಕೂಲಿ ಕೂಡ ಕೂಲಿ ಬೇಡ ಅಂತನೋ. ಹೌದಣ್ಣ. ಅಟ್ ಲೀಸ್ಟ್ ಮನೆಗೆ ಯಾರಾದ್ರೂ ಕಾರ್ಪೆಂಟರ್ ಬಂದಿದ್ದಾರೆ, ಮನೆಗೆ ಒಬ್ಬ ಪ್ಲಂಬರ್ ಬಂದಿದ್ದಾನೆ, ಮನೆಯಲ್ಲಿ ಒಂದು ಸೇವೆ ಮಾಡ್ತಿದ್ದಾನೆ, ನಿನ್ ಜೊತೆಗೆ ಒಂದು ಚಾಯ್ ಕೊಡು, ಅವ್ರು ನಿನ್ ಬಿಲ್ಲೆ ಕಡಿಮೆ ಮಾಡ್ಬಿಡ್ತಾರೆ, ಮರಳಾಗ್ ಬಿಡ್ತಾರೋ ಜನ. ಥ್ಯಾಂಕ್ ಯು ಪ್ರಸಾದ್.
ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಇದೆ, ಯಾವ್ದು ಏನಿಲ್ಲ, ಕೆಲಸ ಸಲುವಾಗಿ ಅಷ್ಟೇ, ಬೇರೆ ಏನಿಲ್ಲ. ಇಲ್ವೋ ಚೆನ್ನಾಗಿಲ್ವೋ ನಿನ್ ಕೆಲ್ಸ, ಚೆನ್ನಾಗಿಲ್ವೋ ನೀನ್ ಆ ಕೆಲ್ಸ ಮಾಡಬಾರ್ದು, ಅದೇ ನಿನಗೆ ಬೇರೆ ದಾರಿ ತೋರಿಸ್ತಾ ಇದೆ. ನೀನ್ ಇವಾಗ ಆನ್ಲೈನ್ ಅಲ್ಲಿ ನಿಂದೇ ಆದ ಒಂದು ಶುರು ಮಾಡೋ ಸಮಯ ಬಂದಿದೆ, ಅದಕ್ಕೆ ಸಾಲ ಇರಬಾರ್ದು. ಸಾಲ ಇಲ್ದಂಗ್ ಮಾಡ್ಕೋ ಫಸ್ಟ್. ಸಾಲ ಮುಗಿಯೋವರೆಗೂ ನೀನ್ ಕೆಲ್ಸ ಮಾಡು. ಸಾಲ ಮುಗಿದ ತಕ್ಷಣ ನಿಂದೇ ಆದ ಪೋರ್ಟ್ ಶುರು ಮಾಡು. ನಿನಗಿರೋ ಎಬಿಲಿಟಿ ತುಂಬಾ ಚೆನ್ನಾಗಿದೆ. ಓಕೆ, ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ಅಣ್ಣ.